ವಿಜಯಪುರ ಜಿಲ್ಲೆ ಅಲ್ಮೇಲ್ ತಾಲೂಕಿನ ಕಡಣಿ ಗ್ರಾಮದಲ್ಲಿ ಹಳೆ ಬಸ್ ನಿಲ್ದಾಣ ಸಂಪೂರ್ಣ ಹಾಳಾದ ಕಾರಣ ಪ್ರಯಾಣಿಕರು ಕುಳಿತುಕೊಳ್ಳಲು ವ್ಯವಸ್ಥೆ ಇಲ್ಲವಾಗಿದೆ. ಆದ್ದರಿಂದ ಹೊಸ ಬಸ್ ನಿಲ್ದಾಣ ಮಂಜೂರು ಮಾಡಬೇಕು ಎಂದು ಜನರ ಆಕ್ರೋಶವಾಗಿದೆ. ಬೇಸಿಗೆ ಇರುವುದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗುವುದನ್ನು ತಡೆಯಬೇಕು. ಈ ಕಡೆಗೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಗಮನ ಹರಿಸಬೇಕೆಂದು ಕಾರ್ಮಿಕರ ಸಂಘ ಜಿಲ್ಲಾ ಯುವ ಘಟಕ ಅಧ್ಯಕ್ಷ ಸಂತೋಷ್ ಕತ್ತಿ ಹಾಗೂ ಮಾದಿಗ ದಂಡೋರ ಸಮಿತಿಯ ಜಿಲ್ಲಾ ಅಧ್ಯಕ್ಷ ಕಲ್ಲಪ್ಪ ಕೊರಳ್ಳಿ ಹೇಳಿದರು. ತಾಲೂಕು ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಪವಾಡಶೆಟ್ಟಿ, ಯುವ ನಾಯಕ ಶರಣಪ್ಪ ಕ್ಷತ್ರಿ, ಬಸವರಾಜ್ ದೊಡ್ಮನಿ, ಯಲ್ಲಪ್ಪ ಕಟಬಾರ್ ಉಪಸ್ಥಿತರಿದ್ದರು. ವರದಿ ಉಮೇಶ್ ಕಟಬಾರ್. ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಪಂಚಾಯತಿ ಅಧ್ಯಕ್ಷರು ಇದರ ಬಗ್ಗೆ ಗಮನ ಹರಿಸಿ ಸಾರ್ವಜನಿಕರಿಗೆ ಅನುಕೂಲ ಆಗುವಂತೆ ಕೆಲಸ ಮಾಡಿಕೊಡಬೇಕು. ಯಾಕಂದ್ರೆ ಈ ಬೇಸಿಗೆ ಕಾಲದಲ್ಲಿ ಕಷ್ಟ ಇದೆ, ಜನರಿಗೆ ಕುಂದಲಕ್ಕೆ ಜಾಗ ಇಲ್ಲ, ಅದಕ್ಕೋಸ್ಕರ ತುಂಬಾ ತೊಂದರೆ ಇದೆ. ಬಸ್ ಸ್ಟ್ಯಾಂಡ್ ಪರಿಸ್ಥಿತಿ ನೋಡಿ ಹೆಂಗಿದೆ, ಇದರ ಬಗ್ಗೆ ಒಬ್ರು ಕೇರ್ ಮಾಡಿಲ್ಲ, ಇದ್ರ ಬಗ್ಗೆ ಯಾರು ಕೇಳೋರಿಲ್ಲ, ಧ್ವನಿ ಎತ್ತೋರಿಲ್ಲ. ಅದಕ್ಕಾಗಿ ಜನರಿಗೆ ಕುಂದಲಕ್ಕೆ ಜಾಗ ಇಲ್ಲ, ಜಾಗ ಇಲ್ಲ ಬಿಟ್ಟು ಈ ಪಾಪ ಇನ್ನೊಬ್ರು ಮನೆ ಹತ್ರ ಕೂತ್ಕೊಂಡು ತೊಂದರೆ ಅನುಭವಿಸ್ತಾ ಇದಾರೆ. ಹೆರಿಗೆಯ ಭಾರತೀಯರು, ಹೆಣ್ಣು ಮಕ್ಕಳು, ವಯಸ್ಸು ವೃದ್ಧರು ಇವರಿಗೆಲ್ಲ ಸಮಸ್ಯೆ ಆಯ್ತದೆ. ಅದಕ್ಕೋಸ್ಕರ ಅವರಿಗೊಂದು ಬಸ್ ಸ್ಟಾಪಿನ ವ್ಯವಸ್ಥೆಯನ್ನ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಅಧ್ಯಕ್ಷರು ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ಅವರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಸಮಸ್ಯೆ ಬಗೆಹರಿಸಬೇಕಂತೇಳಿ ವಿನಂತಿ ಮಾಡ್ತೇವೆ.